ಅವರೆಲ್ಲ ಬಿಜೆಪಿದ ಬೇರೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅವ್ರು ಯಾರು ಅವ್ರಿಗೆ ಯಾರು ಮುಟ್ಲಕ್ಕೆ ಹೋಗ್ತಾರೆ? ಅವ್ರದೇ ಆದ ಎನ್ ಐ ಅವ್ರದೇ ಆದ ಎಲ್ಲ ಅವ್ರದೇ ಆದ ಬೇಕಾದ ಕೊಟ್ಕೊಂತಾರೆ, ಬೇಕಾದ ಕೊಟ್ಕೊಂತಾರೆ ಅವರು. ಅಂದ್ರೆ ಅದು ಮಾಡ್ಲಕ್ಕತ್ತಾರ ಮತ್ತೆ ಇಂಟೆಲಿಜೆನ್ಸ್ ಫೇಲಿಯರ್ ಆಯ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ದು, ಹೌದಲ್ಲ? ಮತ್ತು ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲಿಯರ್ ಆದ್ರೆ ಮತ್ತೆ ಏನು ಮಾಡ್ಬೇಕು? ಈಗ ರಾಜೀನಾಮೆ ಕೊಡ್ಬೇಕಾ ಇಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಸರ್ ಯಾರು ಮಾಡ್ತಾರೆ ದೊಡ್ಡ ಇದು? ಎಲ್ಲ ಸುಳ್ಳು ಅವ್ರು ನೋಡ್ರಿ, ಅವರು ಕೈಗೊಂಬೆ ಇರ್ತಕ್ಕಂಥ ಏಜೆನ್ಸಿಗಳು ಅವ. ಈಗ ಇದು ಇದು ಇಲ್ರಿ ಇಲ್ಲ, ವಾಲ್ಮೀಕಿಗೆ ಇಡಿಗೆ ಏನು ಸಂಬಂಧ ಅದ? ಸಿ ಬಿ ಐ ಸಂಬಂಧ ಅದ, ಯಾಕಂದ್ರೆ ಬ್ಯಾಂಕ್ನಾಗ 10 ಕ್ರೋರ್ಸ್ ಜಾಸ್ತಿ ಆದರೆ ಬರ್ತದೆ. ಇಡಿಗೆ ಏನು ಸಂಬಂಧ ಅದ? ಇಡಿ ಯಾಕೆ ಬಂತು? ಸಿ ಬಿ ಐ ಬರಲಿ, ಸಿ ಬಿ ಐಗೆ ಯಾಕಂದ್ರೆ ಬ್ಯಾಂಕ್ನಾಗ 10 ಕೋಟಿ ಏನು 5 ಕೋಟಿ ಅವ್ಯವಹಾರ ಆದ್ರೆ ಅವರು ಬರಬೇಕಾಗ್ತದೆ, ಬಂದರೆ ಇವೆಲ್ಲ ಕೂಡ ಎಲ್ಲ ಅವ್ರ ಕೈದಾಗ ಅದು ಏನು ಬೇಕಾದ್ರೂ ಮಾಡ್ತಾರೆ. ಅವರೆಲ್ಲ ಬಿಜೆಪಿದ ಬೇರೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅವ್ರು ಯಾರು ಅವ್ರಿಗೆ ಯಾರು ಮುಟ್ಲಕ್ಕೆ ಹೋಗ್ತಾರೆ? ಅವ್ರದೇ ಆದ ಎನ್ ಐ ಅವ್ರದೇ ಆದ ಎಲ್ಲ ಅವ್ರದೇ ಆದ ಬೇಕಾದ ಕೊಟ್ಕೊಂತಾರೆ, ಬೇಕಾದ ಕೊಟ್ಕೊಂತಾರೆ ಅವರು. ಅಂದ್ರೆ ಅದು ಮಾಡ್ಲಕ್ಕತ್ತಾರ ಮತ್ತು ಇಂಟೆಲಿಜೆನ್ಸ್ ಫೇಲಿಯರ್ ಆಯ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ದು, ಹೌದಲ್ಲ? ಮತ್ತು ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲಿಯರ್ ಆದ್ರೆ ಮತ್ತೆ ಏನು ಮಾಡ್ಬೇಕು? ಈಗ ರಾಜೀನಾಮೆ ಕೊಡ್ಬೇಕಾ ಇಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಸರ್ ಯಾರು ಮಾಡ್ತಾರೆ ದೊಡ್ಡ ಇದು? ಎಲ್ಲ ಸುಳ್ಳು ಅವ್ರು ನೋಡ್ರಿ, ಅವರು ಕೈಗೊಂಬೆ ಇರ್ತಕ್ಕಂಥ ಏಜೆನ್ಸಿಗಳು ಅವ. ಈಗ ಇದು ಇದು ಇಲ್ರಿ ಇಲ್ಲ, ವಾಲ್ಮೀಕಿಗೆ ಇಡಿಗೆ ಏನು ಸಂಬಂಧ ಅದ? ಸಿ ಬಿ ಐ ಸಂಬಂಧ ಅದ, ಯಾಕಂದ್ರೆ ಬ್ಯಾಂಕ್ನಾಗ 10 ಕ್ರೋರ್ಸ್ ಜಾಸ್ತಿ ಆದರೆ ಬರ್ತದೆ. ಇಡಿಗೆ ಏನು ಸಂಬಂಧ ಅದ? ಇಡಿ ಯಾಕೆ ಬಂತು? ಸಿ ಬಿ ಐ ಬರಲಿ, ಸಿ ಬಿ ಐಗೆ ಯಾಕಂದ್ರೆ ಬ್ಯಾಂಕ್ನಾಗ 10 ಕೋಟಿ ಏನು 5 ಕೋಟಿ ಅವ್ಯವಹಾರ ಆದರೆ ಅವರು ಬರಬೇಕಾಗ್ತದೆ, ಬಂದರೆ ಇವೆಲ್ಲ ಕೂಡ ಎಲ್ಲ ಅವ್ರ ಕೈದಾಗ ಅದು ಏನು ಬೇಕಾದ ಮಾಡ್ತಾರೆ.